ಇಪ್ಪತ್ತೇಳನೇ ತಾರೀಕು ರಾಮನಗರ ನಗರಸಭಾ ಚುನಾವಣೆ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಬಿರುಸಿನ ಪ್ರಚಾರ ಮಾಡಿದರು. ಈ ಸಂದರ್ಭದಲ್ಲಿ ಪ್ರಚಾರ ಮಾಡುವ ಮೂಲಕ ಜನರಿಗೆ ಕರೋನಾದ ಬಗ್ಗೆ ಜಾಗೃತಿ ಮೂಡಿಸಿದರು. ನನ್ನ ಹೆಸರು ಅರ್ಚನಾ ಅಂತ ಹೇಳಿ, ನಾನು 8ನೇ ವಾರ್ಡಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ಮೊದಲು ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೇನೋ ಸಮಾಜ ಸೇವೆ ಮಾಡಬೇಕು ಅಂತ ಅನ್ನಿಸ್ತು. ಅದರಿಂದ ನಾನು ನಮ್ಮ ಪತಿಯ ಸಹಕಾರದಿಂದ ಈಗ 8ನೇ ವಾರ್ಡ್ನ ಅಭ್ಯರ್ಥಿಯಾಗಿ ಎಲೆಕ್ಷನಲ್ಲಿ ಕಾಂಪಿಟೇಟ್ ಮಾಡ್ತಾಯಿದ್ದೀನಿ. ಜನಗಳಿಗೆ ಏನು ಅವಶ್ಯಕತೆ ಇದೆ ಅಂತ ಹೇಳಿ ತಿಳ್ಕೊಂಡು ನಾನು ಅವರಿಗೆ ಸಪೋರ್ಟ್ ಮಾಡಿಕೊಂಡು, ಅವ್ರ ಸಪೋರ್ಟು ನನಗೆ ಬೇಕು. ಸೊ ಅವ್ರಿಗೆ ಏನೇನು ಬೇಕೋ ನಾನು ಅದನ್ನೆಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ತೀನಿ ಅಂತ ನಾನು ಕೇಳ್ಕೊತೀನಿ. ಸರ್, ಅವ್ರಿಗೆ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆ, ಮೋರಿಗಳ ಪ್ರಾಬ್ಲಮ್ ಇದೆ, ಮತ್ತು ಸ್ಟ್ರೀಟ್ ಲೈಟ್ದು ಪ್ರಾಬ್ಲಮ್ ಇದೆ. ಸೊ ಆಮೇಲೆ ಕಸದ್ದು ಅದ್ರ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಅದೆಲ್ಲ ನಾವು ಈ ಖಾತೆದೊಂದು ಪ್ರಾಬ್ಲಮ್ ಇದೆ, ಅದೆಲ್ಲ ನಾವು ಅಂಡರ್ಟೇಕ್ ಮಾಡಬೇಕು. ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಬೇಕು ನಾವು. ಖಂಡಿತ ಇವರೆಲ್ಲ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ಖಂಡಿತ ನನಗೆ ಕಾನ್ಫಿಡೆಂಟ್ ಇದೆ. ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ನನಗೆ. ಸೊ ಜನ ಸಪೋರ್ಟು, ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ, ಅದು ತುಂಬಾ ಕೆಲಸ ಮಾಡಿದೆ. ನನಗೆ ಕಾನ್ಫಿಡೆಂಟ್ ಇದೆ, ಕೆಲಸ ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ನನಗೆ. ಖಂಡಿತ ಫಸ್ಟು ವಾಟರ್ ಅಂದರೆ ನೀರಿನ ಸೌಲಭ್ಯಗಳು ಜನಗಳಿಗೆ ಕರೆಕ್ಟಾಗಿ ತಲುಪಿಸ್ಬೇಕು ಅನ್ನೋದು. ನೆಕ್ಸ್ಟ್ ಸ್ಟ್ರೀಟ್ ಲೈಟು, ನೆಕ್ಸ್ಟ್ ಚರಂಡಿದು. ಅವ್ರ ಸಪೋರ್ಟ್ ನನಗೆ ಬೇಕು. ಅವ್ರಿಗೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ. ಇವಾಗ ಅವ್ರ ಸಪೋರ್ಟ್ ನನಗೆ ಬೇಕು, ಅವ್ರ ಆಶೀರ್ವಾದನೂ ಬೇಕು, ಹಿರಿಯರ ಆಶೀರ್ವಾದ ಬೇಕು ನನಗೆ. ವಾರ್ಡ್ ನಂಬರ್ 8 ಸೀರಿಯಲ್ ಸಂಖ್ಯೆ 1. ದಯವಿಟ್ಟು ನಿಮ್ಮೆಲ್ಲ ಏನು ಕೇಳ್ಕೊತೀನಿ ಅಂತಂದರೆ, ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋ ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ. ಸಮಸ್ತ 8ನೇ ವಾರ್ಡಿನ ಎಲ್ಲ ಜನತೆಯಲ್ಲಿ ನನ್ನ ಮನವಿ ಏನಂತಂದರೆ, ಕಾಂಗ್ರೆಸ್ ಪಕ್ಷ ಹಿಂದೆ ಏನು ಜನಕ್ಕೆ ಏನೆಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನು, ಒಳ್ಳೊಳ್ಳೆ ಸವಲತ್ತುಗಳನ್ನು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಿಂದನೂ ಮಾಡ್ಕೊಬಂದಿದೆ. ಆ ನಿಟ್ಟಿನಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನನ್ನು ಒಂದು ಒಳ್ಳೆ ಉನ್ನತ ಸ್ಥಾನಮಾನಕ್ಕೆ ಕೊಟ್ಟಿತ್ತು. ಅದೇ ರೀತಿಯಲ್ಲಿ ನಾನು ಜನಗಳಿಗೆ ಸ್ಪಂದಿಸ್ತಾ ಬಂದಿದ್ದೀನಿ. ಈಗ ನಮ್ಮ ಶ್ರೀಮತಿಯವರು 8ನೇ ವಾರ್ಡಿಂದ ರಾಘವೇಂದ್ರ ಕಾಲೋನಿಯಿಂದ ಅಭ್ಯರ್ಥಿಯಾಗಿ ಸ್ಪಂದಿಸಿದ್ದಾರೆ. ದಯಮಾಡಿ ಜನಗಳು ಸೇವೆ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು ಕಾಂಗ್ರೆಸ್ ಪಕ್ಷ ಅಷ್ಟದ ಗುರುತಿಗೆ ಮತ ನೀಡಿ ಎಲ್ಲ ನಮ್ಮ ಸಮಸ್ತ ಎಲ್ಲ ಬಾಂಧವರು ನಮಗೆ ಮತ ನೀಡಬೇಕು. ಅವರ ಆಶೀರ್ವಾದದಿಂದ ನಾವು ಜಯಶೀಲರಾಗಿ ಬಂದೇ ಬರ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ಬಂದ ಮೇಲೆ ಜನಗಳ ಸೇವೆ ಮಾಡೋಕ್ಕೆ ನಮಗೊಂದು ಋಣ ಅಂತ ತಿಳ್ಕೊಂಡು ಅವ್ರ ಸೇವೆ ಮಾಡ್ತೀವಿ. ದಯಮಾಡಿ ತಾವು ಮಾಧ್ಯಮಿತ್ರರು ತಾವು ಕೂಡ ನಮಗೆ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲೂ ಕೂಡ ಮನವಿ ಮಾಡ್ತಾ ಎಲ್ರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತೀನಿ. ಈ ದಿನಾಂಕ 27/4/2021 ಮಂಗಳವಾರದಂದು ರಾಮನಗರ ಸ್ಥಳೀಯ ರಾಮನಗರ ನಗರಸಭಾ ಚುನಾವಣೆ ಇರೋದ್ರಿಂದ ದಯಮಾಡಿ ಎಲ್ಲ ಮತ ಬಾಂಧವರಲ್ಲಿ ಕರಕಳಿಯ ಮನವಿ ಏನಂತಂದರೆ, ಈಗಾಗಲೇ ಕೋವಿಡು 2ನೇ ಬಾರಿ ಸಾಕಷ್ಟು ವೇಗಗತಿಯಲ್ಲಿ ಎಲ್ರಿಗೂ ಹರಡ್ತಾ ಇದೆ ಈ ಸುದ್ದಿ. ತಾವು ಮಾಧ್ಯಮದವರು ಎಲ್ಲರ ಕಡೆ ಹೇಳ್ತಾ ಇದ್ದೀರಿ, ಆದರೂ ಜನ ಸ್ವಲ್ಪ ಇನ್ನೂ ಅವೇರ್ನೆಸ್ ಕಡಿಮೆ ಆಗಿದೆ. ದಯಮಾಡಿ ಎಲ್ಲರಲ್ಲೂ ವಿನಂತಿ, ತಾವು ಮತದಾನಕ್ಕೆ ಬರೋಕ್ಕೆ ಮುಂಚೆ ಮಾಸ್ಕ್ ಹಾಕ್ಕೊಂಡು, ಸ್ಯಾನಿಟೈಸರ್ ಹಾಕ್ಕೊಂಡು, ಕೈ ಗ್ಲೌಸ್ ಹಾಕ್ಕೊಂಡು ದಯಮಾಡಿ ಮತದಾನ ಮಾಡಿ. ಎಲ್ರಿಗೂ ಮತದಾನ ತಮ್ಮ ಹಕ್ಕು, ತಮ್ಮ ಹಕ್ಕನ್ನ ಚಲಾಯಿಸೋಕ್ಕೆ ಹಿಂಜರಿಬೇಡಿ. ಕರೋನಾ ಇದೆ ಅಂತ ಅದಕ್ಕೇನು ಸೇಫ್ಟಿ ಮೆಜರ್ಸ್ ಇದೆ ಅದನ್ನು ತಾವು ಉಪಯೋಗಿಸ್ಕೊಂಡು ಬಂದು ಮತದಾನ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.